ಗೈಸ್ ನಂತರ ಲಿಕ್ವಿಡೇಷನ್ ಅಲ್ಲಿ 115 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. ನೋಡೋದಕ್ಕೆ ಕ್ವೆಶ್ಚನ್ ಸುಮಾರಾಗಿರುತ್ತೆ, ಹಾಕಿದ್ರೆ ನೀವೆಲ್ಲ ಡಮಾರ ಅನ್ಬಿಟ್ಟು. ಓಕೆನಾ, ನೋಡೋಣ ಹೆಂಗಿದೆ ಅಂತೇಳಿ. MN Company Limited went into voluntary liquidation on 1st of April 2015. Liquidator is entitled to a remuneration 3% on assets realized, 2% on total amount distributed to all shareholders. Please calculate. ನೋಡಿ 12% ಕಮಿಷನ್ ಇಷ್ಟಿನ ಏನ್ ಮಾಡ್ತಾ ಇದ್ವಿ, ಅನ್ಸೆಕ್ಯೂರ್ಡ್ ಮೇಲೆ ಮಾಡ್ತಾ ಇದ್ವಿ. ಇವಾಗ ಏನಾಯ್ತಿದ್ದಾನೆ, ಆಲ್ ಶೇರ್ ಹೋಲ್ಡರ್ಸ್ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೋ, ಅವ್ರು ಕೊಡೋ ಡಿವಿಡೆಂಡ್ ಗೋ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೋ ಟೋಟಲ್ ಎಷ್ಟು ಕೊಡ್ತಾ ಇದೀವಿ ಅದರ ಮೇಲೆ 2% ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ದಿ ಫಾಲೋಯಿಂಗ್ ಪೊಸಿಷನ್ ಆನ್ ಮಾರ್ಚ್ 2015 ಇಸ್ ನಥಿಂಗ್ ಬಟ್ 1st of April 2015. ಅಸೆಟ್ಸ್ ರಿಯಲೈಸ್ ಇನ್ಕ್ಲೂಡಿಂಗ್ ಅಸೆಟ್ಸ್ ಗಿವನ್ ಸೆಕ್ಯೂರಿಟೀಸ್ 5 lakhs, liquidation expenses 9,000, creditors including salaries, wages due treated as a preferential 6,000, 68,000, and loans 25,000 for which assets offered as securities 18,000, 5,000 6% security shares of 30 each and dividend paid up to 31st of March 2014, 1,50,000, 10,000 equity shares of rupees 10 each, 9 rupees paid up, general reserve 1,20,000, profit and loss account 20,000. This is a very important line, please work on it. Under the articles of association, the preference shareholders have the right to receive 1/3 of the surplus remaining after repayment of equity share capital and any arrears of dividends. Prepare liquidator's account showing necessary calculations and workings. Please, guys, look at here. This is very, very important. This is the opening balance of cash. ನಾನು ನಿಲ್ಲ ಅಂತ ಬರೀತೀನಿ. ಟೋಟಲ್ ಅಸೆಟ್ಸ್ ಎಷ್ಟಕ್ಕೆ ಸೇಲ್ ಮಾಡಿದ್ದಾನೆ ಅಂತ, ಇನ್ಕ್ಲೂಡಿಂಗ್ ಸೆಕ್ಯೂರಿಟೀಸ್ ಆಫ್ 5 lakhs ಸೇಲ್ ಮಾಡಿದ್ದಾನೆ, ಅದು ಬಿಟ್ರೆ ಇನ್ನೇನು ಇಲ್ಲ ನಮ್ಮ ಹತ್ರ. ಹಾಗಾದ್ರೆ ಟೋಟಲ್ ಕ್ಯಾಶ್ ಎಷ್ಟಿದೆ ನಮ್ಮ ಹತ್ರ? 5 lakhs ಇದೆ. ನಾನು ಇಲ್ಲಿ ಬರೆದು ಬಿಡ್ತೀನಿ, ಬರಿಲ್ಲ 5 lakhs ಬರ್ದ್ಬಿಟ್ಟೆ. 5 lakhs ಇರೋದೇ ಇಷ್ಟು, ಇದ್ರ ಮೇಲೆ ಏನು ಮಾಡಕ್ ಆಗಲ್ಲ, ವ್ಯವಹಾರ ಎಲ್ಲ 5 lakhs ಅಲ್ಲಿ ಮುಗಿಸ್ಕೋಬೇಕು. ಸೆಕ್ಯೂರ್ಡ್ ಕ್ರೆಡಿಟರ್ಸ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಕ್ಯಾಲ್ಕುಲೇಷನ್ ಆಫ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಇದನ್ನ ಆಮೇಲೆ ಮಾಡೋಣ. ಈಗ ಸದ್ಯಕ್ಕೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಗೆ ಅವನೇ ಹೇಳಿದಾನೆ ಲೋನ್ 25,000 ತಗೊಂಡಿದ್ದಾನೆ, ಆದ್ರೆ ಆ ಲೋನ್ ಗೆ ಅಸೆಟ್ಸ್ ನ ಎಷ್ಟು ಕೊಟ್ಟಿದ್ದಾನೆ, 18,000 ರುಪೀಸ್ ಮಾತ್ರ ಸೆಕ್ಯೂರಿಟಿ ಆಗಿ ಕೊಟ್ಟಿದ್ದಾನೆ. ನೋಡಿ, 25,000 ಸಾಲ ತಗೊಂಡಿದೀವಿ, ಬರೀ 18,000 ರೂಪಾಯಿ ಅಸೆಟ್ ಮಾತ್ರನೇ ಸೆಕ್ಯೂರಿಟಿ ಆಗಿ ಕೊಟ್ಟಿದೀವಿ. ಹಾಗಾದ್ರೆ ಫಸ್ಟ್ ಎಷ್ಟು ಕೊಡ್ಬೋದು ಅವನ್ಗೆ? 18,000 ಕೊಟ್ಬಿಡ್ಬೋದು, ಕರೆಕ್ಟಾ? ಹಾಗಾದ್ರೆ ನಾವು ಇದರಲ್ಲಿ ಸೆಕ್ಯೂರ್ಡ್ ಲೋನ್ ಓಕೆನಾ, 25,000 ನಮ್ಗೆ ಸೆಕ್ಯೂರಿಟಿ ಕೊಟ್ಟಿರೋದು ಬರೀ ಎಷ್ಟು, 18,000 ಮಾತ್ರ. ಹಾಗಾದ್ರೆ ಇನ್ನ 7,000 ಏನಾಗುತ್ತೆ? ಅನ್ಸೆಕ್ಯೂರ್ಡ್ ಆಗುತ್ತೆ. ಅದೊಂದು ಪಾಯಿಂಟ್ ನೋಟ್ ಮಾಡ್ಕೊಂಡ್ಬಿಡಿ. ಓಕೆನಾ, ನೆಕ್ಸ್ಟ್ ಯಾರು ಕೊಡ್ಬೇಕಪ್ಪ? ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ಎಷ್ಟಿದೆಯಪ್ಪ? ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ 9,000 ಕೊಟ್ಬೋಣ, ಬಹಳಷ್ಟು ದುಡ್ಡಿದೆ ನಮ್ಮ ಹತ್ರ. ರೆಮ್ಯುನರೇಷನ್ ಗೆ ಏನಂತ ಹೇಳ್ತಾ ಇದ್ದಾನೆ, 2% ಆನ್ ಅಸೆಟ್ 3% ಆನ್ ಅಸೆಟ್ಸ್ ರಿಯಲೈಸ್ ಅಂತ ಹೇಳ್ತಾ ಇದ್ದಾನೆ, ಕರೆಕ್ಟಾ? ಹಾಗಾದ್ರೆ 3% ಆನ್ ಅಸೆಟ್ಸ್ ರಿಯಲೈಸ್ ನೋಡಿ, ಟೋಟಲ್ 5 lakhs ಮೇಲೆ 3% 15,000 ಬರುತ್ತೆ, ಕರೆಕ್ಟಾ? ಅದನ್ನು ಕೊಟ್ಬಿಡೋಣ, ಕೊಟ್ಬಿಟ್ವಾ? ನೆಕ್ಸ್ಟ್ 2% ಆನ್ ಟೋಟಲ್ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಶೇರ್ ಹೋಲ್ಡರ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ 2% ಆನ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಓಕೆನಾ, ಪ್ಲಸ್ ಡಿವಿಡೆಂಡ್, 2% ಆನ್ ಈಕ್ವಿಟಿ ಕ್ಯಾಪಿಟಲ್ ಓಕೆನಾ? ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? ಯಾಕೆಂದ್ರೆ ಆಲ್ ಶೇರ್ ಹೋಲ್ಡರ್ಸ್ ಅಂದ್ರೆ ಇರೋದೇ ನಮ್ಮ ಹತ್ರ ಪ್ರಿಫರೆನ್ಸ್ ಈಕ್ವಿಟಿ, 2% ಪ್ರಿಫರೆನ್ಸ್ ಅವ್ರಿಗೆ ಪ್ಲಸ್ ಡಿವಿಡೆಂಡ್ ಮತ್ತೆ 2% ಆನ್ ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಗ ಸದ್ಯಕ್ಕೆ ಎಷ್ಟು ಕೊಡ್ತಾ ಇದೀವಿ ಅಂತ ಗೊತ್ತಿಲ್ಲ, ಅದಕ್ಕೆ ಆ ಪಾಯಿಂಟ್ ನ ಓಪನ್ ಆಗಿ ಇಡೋಣ, ಪೆಂಡಿಂಗ್ ಇಡೋಣ. ಡಿಬೆಂಚರ್ ಹೋಲ್ಡರ್ಸ್ ಏನಾದ್ರು ಇದಾರಾ? ಏನು ಇಲ್ಲ. ಇದಾರೇನ್ರಿ? ಪ್ರಿಫರೆನ್ಶಿಯಲ್ ಕ್ರೆಡಿಟರ್ ಇದಾರೇನ್ರಿ? ಇದಾರೆ ಸರ್. ಎಷ್ಟಿದ್ದಾರೆ ಸರ್? 6,000 ಇದಾರೆ, ಅವ್ರಿಗೂ ಕೊಟ್ಬಿಡೋಣ. ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನೋಡ್ಬೇಕು. ಇಲ್ಲಿ ಟೋಟಲ್ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದು 68,000 ಇದೆ, ಅದರಲ್ಲಿ 6,000 ರುಪೀಸ್ ಏನಾಗಿದೆ?
ಪ್ರಿಫರೆನ್ಶಿಯಲ್ ಆಗಿದೆ, ಇನ್ನ 62,000 ರುಪೀಸ್ ಏನಾಗುತ್ತೆ ಅನ್ಸೆಕ್ಯೂರ್ಡ್ ಆಗುತ್ತೆ. ಕರೆಕ್ಟ್. ಹಾಗಾದ್ರೆ ಒಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಎಷ್ಟಪ್ಪ ಆದ್ರು? ಹಾಗಾದ್ರೆ 69,000 ರೂಪಾಯಿ ಕೊಡ್ಬೋದು ಅವ್ರಿಗೆ? ದುಡ್ಡು ಇದೆಯಾ ನಮ್ಮ ಹತ್ರ? ಇದೆ ಸರ್. ವೆರಿ ಗುಡ್ ಸರ್, ಕೊಟ್ಬಿಟ್ವಿ. ಅವನೇನ್ ಕಮಿಷನ್ ಇದ್ರ ಮೇಲೆ ಕೊಟ್ಟಿಲ್ಲ, ಮಾಡೋ ಹಾಗಿಲ್ಲ. ಅರ್ಥ ಆಯ್ತಾ ಇಲ್ವಾ? ಆಯ್ತಾ ಇಲ್ವಾ? ವೆರಿ ಗುಡ್. ನೆಕ್ಸ್ಟ್ ಯಾರಿಗೆ ಕೊಡ್ಬೇಕಪ್ಪ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡ್ಬೇಕು ಫಸ್ಟ್. ಅದ್ರಲ್ಲಿ ಯಾರು ಕೊಡ್ಬೇಕು? ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಅರಿಯರ್ಸ್ ಕೊಡ್ಬೇಕು. ನೋಡಿ ಒಂದ್ ನಿಮಿಷ. ಫಸ್ಟ್ ಏಪ್ರಿಲ್ 2015 ಅಲ್ಲಿ ಕಂಪನಿ ಲಿಕ್ವಿಡೇಷನ್ ಆಗಿರೋ. ಕರೆಕ್ಟಾ? ಕರೆಕ್ಟಾ ಇಲ್ರಿ? ಕರೆಕ್ಟ್ ಸರ್. ಆದ್ರೆ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ನಾವು ಕೊಡ್ತಾ ಇರೋದು ದುಡ್ಡು ಯಾವ ದಿನದಲ್ಲಿ? 30ನೇ ತಾರೀಕು ಸೆಪ್ಟೆಂಬರ್ ಯಾವತ್ತು? 31ನೇ ತಾರೀಕು ಮಾರ್ಚ್, ಸಾರಿ ಯಾವತ್ತು ಕೊಡ್ತಾ ಇರೋದು? 31st March 2014 ಅಲ್ಲಿ ಡಿವಿಡೆಂಡ್ ಕೊಟ್ಟಿದ್ದು. ಸಾರಿ, ಡಿವಿಡೆಂಡ್ ಕೊಟ್ಟಿದ್ದು ಯಾವ ವರ್ಷದಲ್ಲಿ? ಮಾರ್ಚ್ 14 ಅಂತ ಕೊಟ್ಟಿರೋದು. ಏಪ್ರಿಲ್ 2015 ಅಂತ, ಓಕೆನಾ? ಇಲ್ಲಿ ಮಾರ್ಚ್ 14 ಅಂತ ಹೇಳಿದ್ರೆ ನೆಕ್ಸ್ಟ್ ಇಯರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಏಪ್ರಿಲ್ 14 ಇಂದ 31st March 15 ಗೆ ಎಷ್ಟು ವರ್ಷ ಆಯ್ತು? ಒಂದು ವರ್ಷ ಆಯ್ತು. ಅಂದ್ರೆ ನಾವು ಕ್ಲೋಸ್ ಮಾಡ್ತಾ ಇರೋ ಡೇಟ್ ವರ್ಗೂ ಡಿವಿಡೆಂಡ್ ಕೊಡಬೇಕು. ಕೊಟ್ಟಿದೀವ? ಕೊಟ್ಟಿಲ್ಲ. ಹಾಗಾದ್ರೆ ಡಿವಿಡೆನ್ಸ್ ಬಾಕಿ ಇದೀವಿ ತಾನೆ? ಇದೀವಿ. ಎಷ್ಟು ಪರ್ಸೆಂಟ್ ಹೇಳ್ತಾ ಇದ್ದಾನೆ? 6%. ನೋಡಿ, ಟೋಟಲ್ ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಇಲ್ಲಿ ಬರೀಲ್ಲ, ನಾನು ಇಲ್ಲಿ ಬರೀತೀನಿ, ನೋಡ್ಕೊಳ್ಳಿ. ಸೊ ದಟ್ ಈಸಿ ಆಗುತ್ತೆ. ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್, ಹೇಳಿದ ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ 1,50,000 ಇಂಟು 6% ಫಾರ್ ಒನ್ ಇಯರ್. ಕರೆಕ್ಟಾ? ಎಷ್ಟು ಬರುತ್ತಪ್ಪ? 9,000 ಕೊಡ್ಬೇಕು. ಕರೆಕ್ಟ್ ಅಂದ್ರೆ ಎಸ್ ಆರ್ ನೋ? ಹಾಗಾದ್ರೆ ಡಿವಿಡೆಂಡ್ 9,000 ಕೊಡ್ಬೇಕು. ಕರೆಕ್ಟಾ? ಹಾಗೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಕೊಡ್ಬೇಕು? 1,50,000 ಕೊಡ್ಬೇಕು. ಕೊಟ್ಬೋಣ? ಇದೆಯಾ ದುಡ್ಡು ಇಲ್ವಾ? ದುಡ್ಡಿದೆ. ಹಾಗಾದ್ರೆ ಒಟ್ಟು ನಾವು 1,50,000 + 9,000 ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಪ್ಪ ಒಟ್ಟು? 1,59,000. ಈ 1,59,000 ಮೇಲೆ 2% ರೆಮ್ಯುನರೇಷನ್ ಬೇರೆ ಕೊಡ್ಬೇಕು. ಕೊಡ್ಬೇಕಾ ಬೇಡವಾ? ಕೊಡ್ಬೇಕು. ಕೊಡ್ಬೇಕಾ ಬೇಡವಾ? ಕೊಡ್ಬೇಕು. ಆದ್ರೆ ಒಂದ್ ನಿಮಿಷ, ಇದು ಬೇಡ ಈಗ ಸದ್ಯಕ್ಕೆ. ಒಂದ್ ನಿಮಿಷ ಹೇಳ್ತೀನಿ, ಒಂದೇ ಒಂದ್ ನಿಮಿಷ. ಗೈಸ್, ಇಲ್ಲಿ ನಮ್ಗೆ ಲಾಸ್ಟ್ ಅಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಅದನ್ನ ನೋಡಿ ಹೇಳ್ತೀನಿ. ಅಂಡರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್, ಕರೆಕ್ಟಾ, ದಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಹ್ಯಾವ್ ರೈಟ್ ಟು ರಿಸೀವ್ 1/3 ಆಫ್ ದ ಸರ್ಪ್ಲಸ್ ರಿಮೈನಿಂಗ್ ಆಫ್ಟರ್ ರೀಪೇಮೆಂಟ್ ಆಫ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂಡ್ ಎನಿ ಅರಿಯರ್ಸ್ ಆಫ್ ಡಿವಿಡೆಂಡ್ ಅಂತ ಹೇಳ್ತಾ ಇದ್ದೇನೆ. ಕರೆಕ್ಟಾ? ಹಾಗಾದ್ರೆ ನಮ್ಮ ಹತ್ರ ಟೋಟಲ್ ಕ್ಯಾಶ್ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 5,00,000 ರೂಪೀಸ್ ಇದೆ. ಕರೆಕ್ಟಾ? ಇದನ್ನ ಕ್ಯಾಲ್ಕುಲೇಷನ್ ಆಫ್ ಸರ್ಪ್ಲಸ್ ಅಂತ ಕರೆಯೋಣ. ಕರೆಯೋಣ, ಸರ್ಪ್ಲಸ್ ಕರೆಯೋಣ. ಈಗ ಈ 5,00,000 ರೂಪಾಯಿನಲ್ಲಿ, ಹೌದಾ, ನಾವು ಏನೇನ್ ಪೇಮೆಂಟ್ ಮಾಡಿದೀವಿ ಫಸ್ಟ್ ಲೆಕ್ಕ ಹಾಕೋಣ. 18,000 ಟೋಟಲ್ ಮಾಡ್ಕೊಳ್ಳಿ. 9,000, 15,000, 6,000, 69,000. ಸದ್ಯಕ್ಕೆ ಇಷ್ಟು ಮಾತ್ರ ಮಾಡಿ, ಇವೆರಡು ಬೇಡ, ಅವೆರಡು ಬೇಡ, ಅವೆರಡು ಮಾಡ್ಬೇಡ. ಎಷ್ಟು ಬರುತ್ತೆ ಟೋಟಲ್ ಪೇಮೆಂಟ್ಸ್? ಏನಿದು ಟೋಟಲ್ ಪೇಮೆಂಟ್ಸ್ ಎಕ್ಸ್ಕ್ಲೂಡಿಂಗ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ಡಿವಿಡೆಂಡ್, ಓಕೆನಾ, ಎಷ್ಟಪ್ಪ ಬರುತ್ತೆ? 1,17,000 ರುಪೀಸ್. ಕರೆಕ್ಟಾ ಸರ್? ಪ್ಲೀಸ್, ನಿಮ್ ಕಾಲ್ಗೆ ಬೇಕಾದ್ರೆ ಅಡ್ಡಡ್ಡ ನಮಸ್ಕಾರ ಮಾಡ್ಬಿಡ್ತೀನಿ. ಇದನ್ನ ಕ್ಲೀನ್ ಆಗಿ ಮಾಡ್ಲೇಬೇಕು ನೀವು, ಓಕೆನಾ? ಈಗ ಟೋಟಲ್ ಎಷ್ಟು ಬರುತ್ತೆ ಹೇಳಿ. ಹಂಗಾದ್ರೆ ಬ್ಯಾಲೆನ್ಸ್ 3,83,000. ಈಗ ಇದರಲ್ಲಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಪ್ಲಸ್ ಅವರು ಕೊಡಬೇಕಾಗಿರೋ ಅರಿಯರ್ಸ್ ಆಫ್ ಡಿವಿಡೆಂಡ್ ಒಟ್ಟು ಎಷ್ಟು ಬರ್ತಾ ಇದೆ? 1,59,000 ಬರ್ತಾ ಇದೆ. ಕರೆಕ್ಟಾ? ಎಸ್ ಸರ್. ಹಾಗಾದ್ರೆ 4,2,2 ಕರೆಕ್ಟಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಗೂ ಕೊಟ್ಬಿಟ್ವಿ. ನೆಕ್ಸ್ಟ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು ನೋಡಿ, 9,000 ಕೊಡ್ಬೇಕು. ಕರೆಕ್ಟಾ? ಅದನ್ನು ಕೊಟ್ಬಿಡೋಣ. ಅದು ಕೊಟ್ಬಿಟ್ರೆ ಇನ್ನು ಎಷ್ಟಪ್ಪ ಇರುತ್ತೆ?
1,34,000 rupees ಕರಿತೀವಿ ಸರ್ಪ್ಲಸ್ ಅಂತ ಕರಿತೀವಿ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಲ್ಲಿ ಏನು ಹೇಳುತ್ತೆ ರೂಲ್ಸ್ ಬುಕ್ ಅಲ್ಲಿ ಎಲ್ಲರಿಗೂ ಕೊಟ್ಟು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೂ ಕೊಟ್ಟು ಎಲ್ಲರಿಗೂ ಕೊಟ್ಟ ಮೇಲೂ ಇನ್ನೂ ದುಡ್ಡು ಉಳಿದ್ರೆ ಅದನ್ನ ಸರ್ಪ್ಲಸ್ ಅಂತ ಕರೀರಿ ಅದರಲ್ಲಿ 1/3 ಯಾರು ಕೊಡಬೇಕಂತೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದ್ರೆ 1,34,000 ರೂಪೀಸ್ ಅಲ್ಲಿ 1/3 ಎಷ್ಟು ಬರುತ್ತೆ ಹೇಳಿ 667 ಓಕೆನಾ ಇಷ್ಟು ಕೊಟ್ಬಿಡ್ತೀವಿ ಕೊಟ್ರೆ ಇಲ್ಲಿ ಎಷ್ಟು ಉಳಿತಪ್ಪ 9 8 ಎಷ್ಟು ಉಳಿತೆ 89,333 ಇದು ಯಾರಿಗೆ ಹೋಗುತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಹೋಗುತ್ತೆ ಹಾಗಾದ್ರೆ ಒಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಏನೋ ಒಟ್ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ 1,59,000 ಪ್ಲಸ್ 44,667 ರೂಪಾಯಿ ಕರೆಕ್ಟಾ ಈಗ ಇದು ಟೋಟಲ್ ಮಾಡಿದ್ರೆ ಇವೆರಡು ಇವೆರಡು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತಪ್ಪ 2,03,667 ಬರುತ್ತೆ ಇದರ ಮೇಲೆ 2% ಕಮಿಷನ್ ಕೊಡಿ ಅರ್ಥ ಆಗ್ತಿದೆಯೋ ಯಾಕೆ ಅಂದ್ರೆ ಅಷ್ಟು ಕೊಡ್ತಾ ಇದೆಯೋ ಎಷ್ಟು ಬರುತ್ತೆ 4,073 ಈಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಇಷ್ಟು ಅಮೌಂಟ್ ಕೊಡಕ್ ಆಗಲ್ಲ ಯಾಕೆ ಹೇಳಿ ಕಮಿಷನ್ ಬೇರೆ ಹೋಯ್ತಲ್ವಾ ಕಮಿಷನ್ ಬೇರೆ ಹೋಯ್ತು ಹಾಗಾದ್ರೆ ಟೋಟಲ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಗೆ ಒಟ್ಟು ಎಷ್ಟು ಕೊಡ್ತಾ ಇದೀವಿ 2,03,667 ರೂಪೀಸ್ ಕೊಟ್ಬಿಟ್ವಿ ಕರೆಕ್ಟಾ 2,03,667 ಈಗ ನಿಮ್ಗೆ 5 lakhs ಅಲ್ಲಿ ಇದನ್ನೆಲ್ಲ ಮೈನಸ್ ಮಾಡಿದ್ರೆ ನಿಮ್ಗೆ ಬರೋದಿಷ್ಟೇ ಏನಿದು ಕಮಿಷನ್ ಎಷ್ಟು 4,073 ರೂಪೀಸ್ ಮೈನಸ್ ಮಾಡಿದ್ರೆ 6 2 5 ಎಷ್ಟು ಬರುತ್ತೆ 85,260 ಈ ಸರ್ಪ್ಲಸ್ ಯಾರಿಗೆ ಹೋಗುತ್ತೆ ಈಗ ದಯವಿಟ್ಟು ನನ್ನ ಕಡೆ ಮಾತ್ರ ನೋಡಿ ಈಗ ಒಟ್ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ 90,000 ಪ್ಲಸ್ 85,260 ರೂಪೀಸ್ ಅಲ್ಲಿಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಎಷ್ಟಪ್ಪ ಬರುತ್ತೆ 1,75,260 ಬರುತ್ತೆ ಆಮೇಲೆ ರೈಟ್ ಆರ್ ನೋ ಎಲ್ರಿಗೂ ಅರ್ಥ ಆಯ್ತಾ ಇಲ್ಲಿವರೆಗೂ ಓಕೆ ಇದರಲ್ಲಿ 2% ಕಮಿಷನ್ ಕೊಡಬೇಕು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಗೆ 100% ಕೊಡಬೇಕು ಕರೆಕ್ಟಾ ಈಗ 1,75,260 ಇಂಟು 2 / 102 ಯಾಕೆಂದ್ರೆ ಎರಡು ಇದೆ ಅಲ್ವಾ ಅದ್ರಲ್ಲಿ ಏನಾಗಿದೆ ಎರಡೂ ಸೇರ್ಕೊಂಡಿದೆ ಎಷ್ಟು ಬರುತ್ತೆ ಹೇಳಿ ಕ್ವಿಕ್ ಆಗಿ 3,437 ಅಂತ ಅನ್ಕೊಂಬೋಣ ಓಕೆನಾ ಈಗ ಫೈನಲ್ ಆಗಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ 3,437 ಹೋದ್ರೆ ಹೌದಾ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಗೆ ಎಷ್ಟು ಕೊಡ್ಬೋದು ಫೈನಲ್ ಆಗಿ 2 8 1 7 1 ಎಷ್ಟು ಕೊಡ್ಬೋದು 1,71,823 ರೂಪೀಸ್ ಕೊಡ್ತು ಅಲ್ಲಿಗೆ ಒಬ್ಬೊಬ್ಬನಿಗೆ 90,000 ಕೊಟ್ಟವನೆ ಹೌದಾ 90,000 ಕೊಟ್ಟವನ್ಗೆ ಎಷ್ಟು ಬರ್ತಾ ಇದೆ 1,71,823 ರೂಪೀಸ್ 90,000 ಕೊಟ್ಟವನ್ಗೆ ಎಷ್ಟೆಷ್ಟು ಬರ್ತಾ ಇದೆ 1.90 ಅಂದ್ರೆ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದವನ್ಗೆ 1.90 ರೂಪಾಯಿ ಜಾಸ್ತಿ ಬರ್ತಾ ಇದೆ ಹೌದಾ ಅಲ್ಲಿಗೆ 90 ಪೈಸೆ ಜಾಸ್ತಿ ಬರ್ತಾ ಇದೆ ಕರೆಕ್ಟಾ ಇಷ್ಟು 15 marks ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡಿ ಒಂದ್ 10 ಸಾರಿ ಪ್ರಾಕ್ಟೀಸ್ ಮಾಡಿ ಇದೇ ತರದ್ದೇ ಕ್ವಶನ್ ಕೇಳೋದು ನಿಮಗೆ